ಏನಪ್ಪಾ ನಿಮ್ದು ಯಾವ ಊರು? ಹರಿಶ್ಚಂದ್ರ ಘಾಟ್ ಅಪಾರ್ಟ್ಮೆಂಟ್ ಅಡ್ರೆಸ್. ನಿಮ್ದು ಕುಲ ಕಸಬು? ಕುಲ ಕಸಬು ಎಣ ಊಣದು, ಯಾ ಮಾರಿದ್ರೆ ಎಣಕ್ಕೆ ಸುಡೋದು. ಓಹೋ, ಇದು ಎಷ್ಟು ವರ್ಕ್ ಔಟ್ ಆಯ್ತದೆ ನಿಮ್ಗೆ? ಅದು ಬಡವ್ರ ಆದ್ರೆ 50, ಶ್ರೀಮಂತರ ಆದ್ರೆ 500. ಹಂಗಾರೆ ಇವತ್ ಭಾರಿನೇ ವರ್ಕ್ ಔಟ್ ಆಗ್ಬಿಡೈತೆ ಅನ್ನಿ. ಹೌದಣ್ಣ, ಯಾವ್ದೋ ಚಾಪಾಕಾದ್ರೆ ಕೇಸ್ ಅಂತ ವ್ಯವಹಾರದಲ್ಲಿ ಅವ್ಯವಸ್ಥೆ, ಹಣಕಾಸಲ್ಲಿ ಕಿರುಕಾಗಿ ಜಮ್ಮಂತಿರಂತೆ, ಮಣ್ಣಾಕ್ ಮುಚ್ಚಿದೆ, ಹೊರಗೆ ನನ್ನ ಗೇಮಿ ಬಿಡ್ಕೊಂಡು ನಿಮ್ದೆ ಗಿಡಿಸ್ತಾ ಇದೀನಿ. ಡೋಂಟ್ ಡಿಸ್ಟರ್ಬ್ ಮೀ. ಆಯ್ತು ಕಡಪ್ಪ. ನನ್ಗೆ ಒಂದು ಅನುಮಾನ. ಏನದು? ಈ ಬಾಡಿಗೆ 3.5 ಸೇರ್ ಅನ್ನ ಇಳಿಸ್ತಾ ಇದ್ರಲ್ಲ, ಬೆಳಗ್ಗೆ ಎದ್ದೇಟ್ಗೆ ಅಲ್ಲಿ ಅಣ್ಣ ಬೆಳಗ್ಗೆ ಹಳೆಯಾಗ ಹೋಗು. ಲಲ್ಲಲಾಲಿ ಲಲ್ಲಲಾಲಿ. ಏನಪ್ಪ ಊರ್ಗ ಹೊಸ್ಬನ? ಉಂಡಾದ್ಮೇಲೆ ಮನೆ ಹತ್ರ ಬಾ. ಯಾಕೆ? ಅದನ್ನೆಲ್ಲ ಫಿಲ್ಟರ್ ಇಲ್ದಂಗೆ ಹೇಳಕ್ಕಾಗುತ್ತಾ? ಹೊಟ್ಟೆ ಅಷ್ಟು ಉಳಾಸ ತಗೊಬಿಡೈತಿ. ಏನೈತೆ ಇದಕ್ಕೆ? ನಾಗಮಂಗ್ಳೂರ್ ನಾಟಿ ಕೋಳಿ, ದೋಪಿಯರ್ ದೋಬಿಯರ್, ಪಳ್ಳೆಗಾಲದ ಕೊಕ್ಕ ಕೊಕ್ಕ ಬಾಬು, ಮಂಗಳೂರ್ ಮಿಯಾವ್ ಮಿಯಾವ್ ಮಸಾಲ, ಕಾಲ್ ಸೂಪು, ಕೈ ಸೂಪು, ತಗಡು ತಲೆ ಮಾಂಸ ಎಲ್ಲ ಇದೆ. ಏನ್ ಬೇಕು? ಏನ್ ತಗೊಂಡ್ರು 150 ರೂಪಾಯಿ ಮಾತ್ರ. 150 ರೂಪಾಯಾ? ಏ, ನಮ್ಗೊಂದು 12 ರೂಪಾಯಿ ಏನಾದ್ರು ಇದ್ರೆ ಹೇಳಪ್ಪ. ಓ, ನೀವು 6 ಹೋಟೆಲ್ ಬರ್ತಾ ಇದ್ದೀರಾ? ಅದು ಇದೆ ಬಂಗಾಳಿ ಬೌ ಬೌ ಬಿರಿಯಾನಿ, ಓನ್ಲಿ 12 ರೂಪಾಯಿ ಮಾತ್ರ. ಅದೇನ್ ಪೆಸಲ್ಲ? ಅವೇನ್ ಬಿಡಿಯಪ್ಪ, ಆರ್ ಬಿದಿಲೆಲ್ಲ ಸಿಗ್ತವೆ. ಎಳಕೊಂಬಂದು ಒಪ್ಪ ಗುಡಿಸ್ಬಿಡ್ತೀವಿ. ಅಯ್ಯೋ, ನೀನ್ ಪೈ ಗುಡಿಸುತ್ತೆ, ನನ್ ವೈನ್ ಗುಡ್ತಾ ಇದೆ, ಬೇಗ ತಗೊಂಬಪ್ಪ. ಆಯ್ತು ಮಾಂಸ, ಆಯ್ತು ಕರ್ಕೊಂಬರ್ತೀನಿ. ನಮ್ ಊರಲ್ಲಿ ಯಾವ್ದೇ ಬಿರಿಯಾನಿ ತಗೊಂಡ್ರೆ 25 ರೂಪಾಯಿ, ಇಲ್ಲೇನು 12 ರೂಪಾಯಿ ಬೌ ಬೌ ಬಿರಿಯಾನಿ. ಅದ್ ಹೆಂಗೈತೋ ಏನೋ. ದುಡ್ಡು ಎಲ್ಲ ಮುಂಜಾತ್ರ ಚೆನ್ನಾಗ್ ಕೊಡಿಸು. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ. ಏನೇ ಹಂಗ್ ನೋಡ್ತಾ ಇದೀಯಾ? ಇದನ್ನ ಕೊಡ್ಬೇಕಾದ್ರೆ ಕೈನ ತೊಳೆದ್ಬಿಟ್ಟು ಕೊಟ್ಟ. ಯಾಕೆ? ಪರ ಪರ ಅಂತ ಕರಿತಿದ್ದಲ್ಲ ಅದಕ್ಕೆ. 12 ರೂಪಾಯಿ ಊಟ ಆಯ್ತು. ಏನ್ ದೇವ್ರು, ಹೋಟೆಲ್ಗೆ ಹೋಯ್ತ? ಬಿರಿಯಾನಿ ತಿಂದ? ಅದೇ ನೀವನ್ ತಂದ್ಕೊಟ್ಟಿದ್ದು 12 ರೂಪಾಯಿ ತಾನೆ? ಆ ಮಾಂಸ ಯಾವ್ದು ಗೊತ್ತಾ? ನಾಯಿದು. ಈಗ ಮಂಚ